ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ಒಂದು ವಿಡಿಯೋ ಸಂಚಿಕೆಗೆ ಸ್ವಾಗತ. ನೀವು ಈಗಾಗಲೇ ಹಿಂದಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಸಂಕಲನದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆವು. ಸಂಕಲನದಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳನ್ನು ನಾನು ನಿಮಗೆ ಬಿಡಿಸಿ ತೋರಿಸಿದ್ದೆ, ನಿಮಗೂ ಕೂಡ ಕೆಲವೊಂದಿಷ್ಟು ಲೆಕ್ಕಗಳನ್ನು ಗೃಹಪಾಠವನ್ನಾಗಿ ನೀಡಿದ್ದೆ. ಆದರೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಗೃಹಪಾಠವನ್ನು ಬಹಳ ಶುದ್ಧವಾಗಿ ಬರೆದು ಕಳಿಸಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಗೃಹಪಾಠವನ್ನು ನನಗೆ ತಲುಪಿಸಿಲ್ಲ. ಹೌದಾ? ಆದ ವಿದ್ಯಾರ್ಥಿಗಳು ಗೃಹಪಾಠವನ್ನು ತಲುಪಿಸಬೇಕು. ಇನ್ನು ಅಭ್ಯಾಸ 2.1 ನಾನು ನಿಮಗೆ 1 ಮತ್ತು 5 ಲೆಕ್ಕವನ್ನು ಬಿಡಿಸಿ 2, 3 ಮತ್ತು 4 ಲೆಕ್ಕಗಳನ್ನು ಗೃಹಪಾಠವನ್ನಾಗಿ ನೀಡಿದ್ದೆ. ಹೌದಾ? ಇನ್ನು 2 ಲೆಕ್ಕನೇ ಲೆಕ್ಕವನ್ನು ಬಿಡಿಸಿದ್ದೆ. 1, 2, 3 ಮತ್ತು 5 ಲೆಕ್ಕಗಳನ್ನು ನಿಮಗೆ ಗೃಹಪಾಠವನ್ನಾಗಿ ನೀಡಿದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾಡಿದ್ದೀರಿ. ಯಾರು ಮಾಡಿಲ್ಲ ವಿದ್ಯಾರ್ಥಿಗಳು, ಸಂಕಲನ ಇರುವ ಕಾರಣಕ್ಕಾಗಿ ನೀವು ಮಾಡಿದ್ರು, ಕುಡಿಸು ಲೆಕ್ಕದವ ಮಾಡಿ ನನಗೆ ವಾಟ್ಸಪ್ ಮುಖಾಂತರ ಕಳುಹಿಸಿ. ಇನ್ನು ಈ ಒಂದು ಅವಧಿಯಲ್ಲಿ ನಾವು ಇದರ ಮುಂದುವರಿದ ಭಾಗ ಯಾವುದಪ್ಪ ಅಂತಂದರೆ ಸಂಕಲನದಲ್ಲಿ ಸಮಸ್ಯೆಗಳನ್ನು ಬಿಡಿಸೋದು. ಹೌದಾ? ಇಲ್ಲಿ ನೋಡಿ, ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ. ಸಂಕಲನದಲ್ಲಿ ಸಮಸ್ಯೆಗಳನ್ನು ಬಿಡಿಸೋದು. ಹಾಗಾದರೆ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಬಿಡಿಸೋದಪ್ಪ ಅಂತಂದರೆ, ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ನಾವು ವಾಕ್ಯ ರೂಪದಲ್ಲಿ ಬರೆದು ಬಿಡಿಸ್ಬೇಕು. ಹೌದಾ? ವಾಕ್ಯ ರೂಪದಲ್ಲಿ ಬರೆದು ಬಿಡಿಸ್ಬೇಕು. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡಿ. ಈಗ ರಕ್ಷಿತ್ ಅರಣ್ಯ ಪ್ರದೇಶದಲ್ಲಿ 26,759 ಸಸಿಗಳಿವೆ. ಹೌದಾ? ವನ ಮಹೋತ್ಸವ ಸಮಯದಲ್ಲಿ 13,842 ಸಸಿಗಳನ್ನು ನೆಡಲಾಯಿತು. ಹಾಗಾದರೆ ರಕ್ಷಿತ್ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ ಅಂತ ಕೇಳ್ತಾರೆ. ರಕ್ಷಿತ್ ಅರಣ್ಯ ಪ್ರದೇಶ, ಇದೊಂದು ಅರಣ್ಯ ಪ್ರದೇಶದ ಹೆಸರು ರಕ್ಷಿತ್. ಹೌದಾ? ಇದರಲ್ಲಿ ಆಲ್ರೆಡಿ ಎಷ್ಟು ಸಸಿಗಳದಪ್ಪ ಅಂತಂದರೆ 26,759 ಸಸಿಗಳು ಅದಾವ. ವನ ಮಹೋತ್ಸವ ಸಮಯದಲ್ಲಿ, ಹೌದಾ, ವನ ಮಹೋತ್ಸವ ಸಮಯದಲ್ಲಿ 13,842 ಸಸಿಗಳನ್ನು ನೆಡಲಾಯಿತು. ಮತ್ತೆ 13,842 ಸಸಿಗಳು ಏನು ಮಾಡುತ್ತೆ, ಹೊಸದಾಗಿ ಹಚ್ಚಲಾಯಿತು. ನೆಡಲಾಯಿತು ಅಂದ್ರೆ ಹಚ್ಚಲಾಯಿತು. ಹಾಗಾದರೆ ಆ ರಕ್ಷಿತ್ ಎಂಬ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳದಾವು ಎಂಬುದು ನಿಮ್ಮ ಪ್ರಶ್ನೆ. ಹಾಗಾದರೆ ನೋಡಿದ ನಾನು ಯಾವ ರೀತಿ ಬಿಡಿಸೋದು, ಎಲ್ಲವನ್ನೂ ಕೂಡ ವಾಕ್ಯ ರೂಪದಲ್ಲಿ ಬರ್ಕೊಳ್ತಾ ಹೋಗ್ಬೇಕು. ನಾವು ರಕ್ಷಿತ್ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಸಸಿಗಳದಪ್ಪ ಅಂದರೆ ಮುಂಚೆ ಬರ್ಕೊಳ್ಳಿ, ರಕ್ಷಿತ್ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಸಸಿಗಳದಪ್ಪ ಅಂತಂದರೆ 26,759 ಸಸಿಗಳದವ. ಹೌದಾ? ರಕ್ಷಿತ ಎಂಬ ಅರಣ್ಯ ಪ್ರದೇಶದಲ್ಲಿ 26,759 ಸಸಿಗಳದವ. ವನ ಮಹೋತ್ಸವ ಸಮಯದಲ್ಲಿ ಹೊಸದಾಗಿ ನೆಡಲಾಯದ ಸಸಿಗಳ ಸಂಖ್ಯೆ ವನ ಮಹೋತ್ಸವ ಅಂದರೆ ಪರಿಸರ ದಿನ ಸಮಯದಲ್ಲಿ ವನ ಮಹೋತ್ಸವ ಸಮಯದಲ್ಲಿ ಹೊಸದಾಗಿ ನೆಡಲಾದ ಸಸಿಗಳ ಸಂಖ್ಯೆ ಎಷ್ಟದವ್ರಿ ಸರ? 13,842. ಹಾಗಾದರೆ ಒಟ್ಟಾರೆಯಾಗಿ ರಕ್ಷಿತ ಎಂಬ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಸಸಿಗಳನ್ನು ನೆಡಲಾಯಿತಪ್ಪ ಅಂದರೆ, ಒಟ್ಟಾರೆಯಾಗಿ ಅಂತ ಕೇಳಿದ್ರಪ್ಪ ಅಂದರೆ ಅವುಗಳನ್ನೇ ಮಾಡಬೇಕು, ಒಂದನ್ನೊಂದು ಕೂಡಿಸ್ಕೊಳ್ಬೇಕು. ಹೌದಾ? ಅಂದರೆ ಹಾಗಾದರೆ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಸಸಿಗಳು, ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಸಸಿಗಳು ದೇರ್ಫೋರ್ ಹಾಗಾದರೆ ಮುಂಚೆ ಇರ್ತಕ್ಕಂಥವು 26,759, ಹೊಸದಾಗಿ ನೆಟ್ಟಿರ್ತಕ್ಕಂಥ ಸಸಿಗಳು 13,842. ಹಾಗಾದರೆ ಒಟ್ಟು ಅಂದರೆ ಪ್ಲಸ್ ಚಿಹ್ನೆ ಅಂದರೆ ಸಂಕಲನ ಮಾಡೋದು. ಹಾಗಾದರೆ ಒಟ್ಟು ಕೂಡಿಸ್ಕೊಂಡ್ಬಿಡಿ, 9, 1, 2 ಕೂಡಿಸಿದರೆ 11, 5, 1, 4, 9 ಕೈಲ 1 ಕೂಡಿಸಿದರೆ 10. ಹೌದಾ? 8, 1, 7, 15 15, 1, 16 41, 6, 3, 9, 9, 1, 10 2, 3, 4. ಹೌದಾ? ಒಟ್ಟಾರೆಯಾಗಿ ಎಷ್ಟು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳದಪ್ಪ ಅಂತಂದರೆ 40,601 ಸಸಿಗಳು. ಹೌದಾ?
ಒಟ್ಟು ಶಿಶುಗಳು ಎಷ್ಟಪ್ಪ ಅಂದರೆ 40,601 ಶಿಶುಗಳು. ಅಂದರೆ ರಕ್ಷಿತ ಎಂಬ ಅರಣ್ಯ ಪ್ರದೇಶದಲ್ಲಿ ನಡೆದ ಅಂದರೆ ಒಟ್ಟು ಇರ್ತಕ್ಕಂಥ ಸಸ್ಯಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 40,601 ಒಟ್ಟು ಸಸಿಗಳು. ತಿಳಿತ ಮಕ್ಕಳೇ, ಈ ರೀತಿಯಾಗಿ ವಾಕ್ಯ ರೂಪದಲ್ಲಿ ನಾವು ಈ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗಬೇಕು. ಹೌದಾ, ನೀವು ವಾಕ್ಯ ರೂಪದಲ್ಲಿ ಬರೆದ್ರೆ ಮಾತ್ರ ಈ ನೀವು ಬಿಡ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಸಂಪೂರ್ಣವಾಗಿ ಮಾರ್ಕ್ಸನ್ನು ಕೊಡ್ಬೋದು. ಇನ್ನು ಇನ್ನೊಂದು ಕ್ವಶನ್ ನೋಡಿ, ಈ 5ನೇ ಪ್ರಶ್ನೆಯನ್ನು ಬಿಡಿಸ್ತೀನಿ ನೋಡಿ. ನಾನು ವಿಧಾನಸಭೆಯ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕ್ರಮವಾಗಿ 32,135, 29,048, 4,951 ಮತಗಳನ್ನು ಪಡೆದಿದ್ದಾರೆ. ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಒಂದು ಎಲೆಕ್ಷನ್ ನಡೀತಾ ಇದೆ, ಹೌದಾ, ಎಲೆಕ್ಷನ್ನಲ್ಲಿ 3 ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ, 3 ಅಭ್ಯರ್ಥಿಗಳು ಕ್ರಮವಾಗಿ ಮತಗಳನ್ನು ಗಳಿಸಿದ್ದಾರೆ. ಎಷ್ಟಪ್ಪ ಅಂದರೆ ಮೊದಲನೆಯ ಅಭ್ಯರ್ಥಿ 32,135, ಎರಡನೇ ಅಭ್ಯರ್ಥಿ 29,048, ಮೂರನೇ ಅಭ್ಯರ್ಥಿ 4,951 ಮತಗಳನ್ನು ಪಡೆದು ಚುನಾವಣೆ ಪಡೆದಿದ್ದಾರೆ. ಹಾಗಾದರೆ ಆ ಎಲೆಕ್ಷನ್ ಅಂದರೆ ಆ ಚುನಾವಣೆಯಲ್ಲಿ ಬಿದ್ದಿರ್ತಕ್ಕಂಥ ಒಟ್ಟು ಮತದಾನ ಅಂದರೆ ಒಟ್ಟು ಮತದಾನ ಎಷ್ಟಾಯಿತು ಅಂತ ನಿಮಗೆ ಪ್ರಶ್ನೆ ಐತಿ. ಹಾಗಾದರೆ 3 ಅಭ್ಯರ್ಥಿಗಳು ಆ ಮತಗಳನ್ನು ಹಂಚಿಕೆ ಮಾಡಿಕೊಂಡಾರಪ್ಪ ಅಂತಂದರೆ ಆಗ ನಡೆದ ಮತದಾನ ಎಷ್ಟು, ಅದೇ ಅದನ್ನು ನೋಡಿ ಯಾವ ರೀತಿಯಾಗಿ ಬಿಡಿಸೋದಪ್ಪ ಅಂತಂದರೆ, ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಹೌದಾ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಅಭ್ಯರ್ಥಿ ಪಡೆದ ಮತಗಳು ಎಷ್ಟು, 32,135. ಹಾಗಾದರೆ ಎರಡನೆಯ ಅಭ್ಯರ್ಥಿ ಪಡೆದ ಮತಗಳು 29,048. ಇನ್ನು ಮೂರನೆಯ ಅಭ್ಯರ್ಥಿ ಪಡೆದ ಮತಗಳು 4,951. ಹಾಗಾದರೆ ಒಟ್ಟು ಮತದಾನ ಎಷ್ಟು ಅಪ್ಪ ಅಂದರೆ, ಒಟ್ಟು ಮತದಾನ ಅಂದರೆ ಏನು ಮಾಡಬೇಕು, ಒಟ್ಟು ಓಟ್ಗಳನ್ನು ಏನು ಮಾಡಬೇಕು ನಾವು ಕೂಡಿಸ್ಕೊಳ್ಬೇಕು. 32,135, 29,048, ಇನ್ನು 4,951 ಮತಗಳು. ಓಟ್ ಏನು ಮಾಡಬೇಕು ನಾವು ಕೂಡಿಸ್ಕೊಳ್ಬೇಕು. ಹಾಗಾದರೆ ಕೂಡಿಸ್ಕೊಳ್ತಾ ಬನ್ನಿ, 8, 5, 1, 8, 13, 1, 14, 3, 1, 4, 7, ಹೌದಾ, 7, 1, 5, 12, 12, 1, 13, ಇನ್ನು 9, 1, 10, 10, 1, 11, ಹೌದಾ, ಇನ್ನು 9, 1, 2, 11, 11, 1, 4, 15, 15, 1, 16, 3, 1, 2, 5, 5, 1, 6. ಹಾಗಾದರೆ ಆ ಚುನಾವಣೆಯಲ್ಲಿ ಒಟ್ಟು ಎಷ್ಟು ಮತದಾನ ಆಯಿತಪ್ಪ ಅಂತಂದರೆ 66,134 ಇಷ್ಟು ಮತದಾನ ಆಯಿತು. ಒಟ್ಟು ಮತದಾನ ಎಷ್ಟಾಯ್ತಪ್ಪ ಅಂತಂದರೆ 66,134 ಇಷ್ಟು ಮತದಾನ ಆ ಒಂದು ಚುನಾವಣೆಯಲ್ಲಿ ನಡೆಯಿತು. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಬಿಡಿಸ್ತಾ ಬರಬೇಕಪ್ಪ ಅಂದರೆ ಅವುಗಳನ್ನು ಪ್ರತಿಯೊಂದು ವಾಕ್ಯ ರೂಪದಲ್ಲಿ ಶುದ್ಧವಾಗಿ ಬರಿಬೇಕು. ನಾನಿವಾಗ ನಿಮಗೆ 1 ಮತ್ತು 5ನೇ ಸಮಸ್ಯೆಯನ್ನು ಬಿಡಿಸಿ ತೋರಿಸಿದ್ದೇನೆ. 2, 3 ಮತ್ತು 4ನೇ ಸಮಸ್ಯೆಗಳು ಇದೇ ತರನಾಗಿದ್ದಾವೆ. ಅವುಗಳನ್ನು ಮನೆಯಲ್ಲಿ ನೀವು ಕೂಡ ಸರಿಯಾಗಿ ವಾಕ್ಯ ರೂಪದಲ್ಲಿ ಬರೆದು ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ಅವುಗಳನ್ನು ಗೃಹಪಾಠವನ್ನಾಗಿ ಮಾಡಿ ನನಗೇನು ಮಾಡಬೇಕು, ವಾಟ್ಸಪ್ ಮುಖಾಂತರ ನೀವು ಕಳಿಸ್ಬೇಕು. ಅರ್ಥ ಆಯ್ತಾ? ಧನ್ಯವಾದಗಳು.